ವೀಕ್ಷಕರೇ ಎರಡು ಸಾವಿರದ ಮೂರು ಫೆಬ್ರವರಿ ಒಂದರಂದು ನಾಸಾದ ಸ್ಪೇಸ್ ಶಟಲ್ ಭೂಮಿಗೆ ಬರುತ್ತಿದ್ದ ಆ ಸ್ಪೇಸ್ ಶೆಟಲ್ನಲ್ಲಿ ಏಳು ಜನ ಇದ್ದರು ನಿಮಗೆ ಗೊತ್ತಿರೋ ಹಾಗೆ ಮಿಷಿನ್ ಸ್ಪೆಷಲಿಸ್ಟ್ ಆದ ಕಲ್ಪನಾ ಚಾವ್ಲಾ ಕೂಡ ಇದ್ದರು ಅಲ್ಲಿನ ಆಸ್ಟ್ರಾಟ್ ಎರಡು ವಾರಗಳ ಕಾಲ ಇದ್ದು ಹಿಂತಿರುಗುತ್ತಿದ್ದರು ಇವರ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರು ಭೂಮಿಯಲ್ಲಿ ಕಾಯುತ್ತಿದ್ದರು ವೀಕ್ಷಕರೇ ನಾಸಾಗೂ ಇದು ಇಪ್ಪತ್ತೆಂಟನೆಯ ಮಿಷಿನ್ ಸ್ಪೇಸ್ ಕ್ರಾಫ್ಟ್ ಭೂಮಿಗೆ ಬರುವಾಗ ಕೆಳಗೆ ಇದ್ದ ಕ್ಯಾಪ್ಸುಲ್ ಕಮ್ಯುನಿಕೇಟರ್ ಕ್ಯಾಪ್ಕಾಮ್ ಚಾರ್ಲಿ ಹೋಬ್ಯಾಗ್ ಈ ವ್ಯಕ್ತಿ ಆಸ್ಟ್ರನೋಟ್ಸ್ಗಳ ಜೊತೆ ಸಂಪರ್ಕ ಮಾಡುತ್ತಿದ್ದರು ಸ್ವಲ್ಪ ಸಮಯದ ನಂತರ ಚಾರ್ಲಿ ಹೋಬ್ಯಾಗ್ ಟೈರ್ ಪ್ರೆಷರ್ ಬಗ್ಗೆ ಮಾತನಾಡುತ್ತಾರೆ ಆಸ್ಟ್ರನೋಟ್ ರಿಕ್ ಹಸ್ಬೆಂಡ್ ಉತ್ತರ ಕೊಡುವಾಗ ತಕ್ಷಣ ಲೈನ್ ಕಟ್ ಆಗುತ್ತದೆ ರೋಜರ್ ಎಂದು ಹೇಳುತ್ತಲೇ ಸಂಪರ್ಕ ನಿಂತಿ ಹೋಗುತ್ತದೆ ಹತ್ತು ನಿಮಿಷಗಳ ಕಾಲ ಸಂಪರ್ಕ ಸಿಗುತ್ತಿರುವುದಿಲ್ಲ ಆಗ ವಿಷಯ ಬಂದಿದ್ದು ಪೇ ಆಕಾಶದಲ್ಲಿ ಸ್ಫೋಟಗೊಂಡಿದೆ ಎಂದು ಸ್ವಲ್ಪ ಸಮಯದ ನಂತರ ಕೆನಡಿ ಸ್ಪೇಸ್ ಸೆಂಟರ್ಗೆ ಕಾಲ್ ಬರುತ್ತದೆ ಟಿವಿ ಆನ್ ಮಾಡಿ ನೋಡಿ ಎಂದು ನ್ಯೂಸ್ನಲ್ಲಿ ಬರುವ ದೃಶ್ಯ ಈ ರೀತಿ ಇತ್ತು ಸ್ಪೇಸ್ ಶಟಲ್ ಆಕಾಶದಲ್ಲಿ ವಿಸ್ಫೋಟಗೊಂಡು ನಮ್ಮ ಭೂಮಿಯ ಮೇಲೆ ಬೀಳುತ್ತಿರುವ ದೃಶ್ಯವಿದು ಕೆಳಗೆ ಇರುವ ವ್ಯಕ್ತಿಗಳು ಈ ದೃಶ್ಯವನ್ನು ನೋಡಿ ಬೆಚ್ಚಿ ನಂತರ ನಾಸಾಗೋ ತಿಳಿದು ಬಂದಿದ್ದು ಒಂದು ದೊಡ್ಡ ದುರಂತ ನಡೆದಿದೆ ಎಂದು ಕಲ್ಪನಾ ಚಾವ್ಲಾ ಮಾರ್ಚ್ ಹದಿನೇಳು ಸಾವಿರದ ಒಂಬೈನೂರ ಅರವತ್ತೆರಡರಂದು ಜನಿಸಿದರು ಹರಿಯಾಣದಲ್ಲಿ ಇವರು ಒಂದು ಕನ್ಸರ್ವೇಟೆಡ್ ಫ್ಯಾಮಿಲಿಯಲ್ಲಿ ಜನಿಸುತ್ತಾರೆ ಇವರ ತಂದೆ ಬನಾರಸಿ ಲಾಲ್ ಚಾವ್ಲಾ ಮತ್ತು ತಾಯಿ ಸಂಜೋತಿ ಚಾವ್ಲಾ ಇವರು ಪಾಕಿಸ್ತಾನವತ್ತೆ ಭಾರತದ ವಿಭಾಜನೆ ನಡುವಿನಲ್ಲಿ ಭಾರತಕ್ಕೆ ಬಂದಿದ್ದು ಕಲ್ಪನಾ ಅವರು ಆ ಪರಿವಾರದ ನಾಲ್ಕನೆಯವರು ಎಲ್ಲರಿಗಿಂತ ಚಿಕ್ಕವಳಾಗಿದ್ದರು ಅವರು ಸ್ಕೂಲ್ಗೆ ಹೋಗುವ ಸಮಯದಲ್ಲಿ ಅವರ ಹೆಸರು ಕೇಳಿದಾಗ ಅವರಿಗೆ ಹೆಸರು ಇರಲಿಲ್ಲ ಅವರ ಮನೆಯಲ್ಲಿ ಎಲ್ಲರೂ ಮೌಂಟು ಎಂದು ಕರೆಯುತ್ತಿದ್ದರು ಅವಶ್ಯಕತೆ ಬಂದಾಗ ಕಲ್ಪನಾ ಎಂದು ಇವರೇ ಹೆಸರಿಟ್ಟುಕೊಂಡರು ಕಲ್ಪನಾ ಚಾವಲಾ ತನ್ನ ಚಿಕ್ಕ ವಯಸ್ಸಿನಲ್ಲಿ ಅವಳು ಸಾಧಾರಣದವಳಲ್ಲ ಎಂದು ಅವರ ಅಣ್ಣ ಸಂಜಯ್ ಹೇಳುತ್ತಾರೆ ಕಲ್ಪನಾ ಚಾವಲಾಗೆ ಆಕಾಶದಲ್ಲಿ ಹಾರಾಡುವ ಪ್ಲೇನ್ಗಳನ್ನು ನೋಡಿ ಸ್ಪೇಸ್ ಬಗ್ಗೆ ಆಸಕ್ತಿ ತುಂಬಿತು ಎಲ್ಲರೂ ಹೇಳಿದು ಈ ಪ್ರೊಫೆಷನ್ ನಿನಗೆ ಸರಿಯಲ್ಲ ಹುಡುಗಿಯಾಗಿ ಈ ಪ್ರೊಫೆಷನ್ ನಿನಗೆ ಸೂಟ್ ಆಗುವುದಿಲ್ಲ ಎಂದು ಹೇಳಿದರು ಆದರೆ ಕಲ್ಪನಾನ ಯಾರಿಂದಲೂ ತಡೆಯುವುದಕ್ಕೆ ಸಾಧ್ಯವಾಗಲಿಲ್ಲ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಮುಗಿಸಿ ಅಮೆರಿಕದಲ್ಲಿ ಮಾಸ್ಟರ್ಸ್ ಮಾಡಲು ಯೂನಿವರ್ಸಿಟಿ ಆಫ್ ಟೆಕ್ಸಸ್ಗೆ ಹೋಗುತ್ತಾರೆ ಆದರೆ ಅವರ ಮನೆಯಲ್ಲಿ ಅಷ್ಟು ದೂರ ಹೋಗಿರುವ ಕಾರಣ ಅವರ ತಂದೆ ಖುಷಿಯಾಗಿರಲಿಲ್ಲ ತನ್ನ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಪಿ ಎಚ್ ಡಿ ಇನ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಮುಗಿಸುತ್ತಾರೆ ನಂತರ ನಾಸಾದಲ್ಲಿ ಕೆಲಸ ಮಾಡಲು ಶುರು ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾಸಾದವರು ನಾಲ್ಕು ಸಾವಿರ ಅಪ್ಲಿಕೆಂಟ್ಸ್ಗಳಲ್ಲಿ ಕೇವಲ ಇಪ್ಪತ್ತು ಜನ ಸೆಲೆಕ್ಟ್ ಮಾಡಿದ್ದರು ಅದರಲ್ಲಿ ಕಲ್ಪನಾ ಚಾವಲಾ ಕೂಡ ಒಬ್ಬರಾಗಿದ್ದರು ತನ್ನ ಮೂರು ವರ್ಷದ ಟ್ರೈನಿಂಗ್ ಮುಗಿಸಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕಲ್ಪನಾ ತನ್ನ ಮೊದಲನೇ ಪಯಣ ಮಾಡುತ್ತಾರೆ ಈ ರಾಕೆಟ್ ಹೆಸರು ಎಸ್ ಟಿ ಎಸ್ ಎಂಬತ್ತೇಳು ಈ ಸ್ಪೇಸ್ ಶೆಟಲ್ ಕುಳಿತು ಸುಮಾರು ಇನ್ನೂರೈವತ್ತು ಬಾರಿ ಪೃಥ್ವಿಯನ್ನು ತಿರುಗುತ್ತಾರೆ ಸುಮಾರು ಎರಡು ವಾರಗಳ ಕಾಲ ಸ್ಪೇಸ್ನಲ್ಲಿ ಇರುತ್ತಾರೆ ಕಲ್ಪನಾ ಚಾವ್ಲಾ ಎಸ್ ಟಿ ಎಸ್ ಎಂಬತ್ತೇಳಿನಲ್ಲಿ ಮಿಷಿನ್ ಸ್ಪೆಷಲಿಸ್ಟ್ ಆಗಿ ಒಂದು ಸ್ಪಾಟನ್ ಸ್ಯಾಟಿಲೈಟ್ ಅನ್ನು ನಿಯೋಜಿಸುವ ಸಮಯದಲ್ಲಿ ಯಾರಿಂದಲೂ ಆದ ತಪ್ಪಿಗೆ ಸಾವಿರದ ಮುನ್ನೂರ ಅರವತ್ತು ಕೆಜಿ ತೂಕದ ಸ್ಯಾಟಲೈಟ್ ಔಟ್ ಆಫ್ ಕಂಟ್ರೋಲ್ ಆಗುತ್ತದೆ ಇದಾದ ಮೂರು ದಿನಗಳ ನಂತರ ಒಂದು ಸ್ಪೇಸ್ ವಾಕ್ ಮಾಡಿ ವಾಪಸ್ ತರುತ್ತಾರೆ ಇದಾದ ನಂತರ ನಾಸಾದವರು ಕಲ್ಪನಾಗಿ ಕಂಗ್ರಾಚ್ಯುಲೇಷನ್ಸ್ ಹೇಳುತ್ತಾರೆ ಆಗಿನ ಭಾರತದ ಪ್ರಧಾನ ಮಂತ್ರಿಯಾದ ಇಂದರ್ ಕುಮಾರ್ ಗುಜ್ರಾಲ್ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳುತ್ತಾರೆ ಇದು ಒಂದು ಸಕ್ಸಸ್ಫುಲ್ ಮಿಷಿನ್ ಆಗುತ್ತದೆ ಆದರೆ ಎರಡು ಸಾವಿರದ ಮೂರರ ಮಿಷಿನ್ನಲ್ಲಿ ನಡೆದಿದ್ದೇ ಬೇರೆ ಕೊಲಂಬಿಯಾ ಸ್ಪೇಸ್ ನಲ್ಲಿ ಏಳು ಆಸ್ಟ್ರಾನೆಟ್ಗಳು ಭೂಮಿಗೆ ಬರುವಾಗ ಅವರ ಸ್ಪೇಸ್ ಶೆಟಲ್ ವಿಸ್ಫೋಟ ಆಗುವ ಮೂರು ನಾಲ್ಕು ನಿಮಿಷದ ಒಳಗೆ ತಿಳಿದು ಬರುತ್ತದೆ ಸುಮಾರು ಎಂಟು ಐವತ್ತೆಂಟು ಸಮಯದಲ್ಲಿ ಅವರಿಗೆ ಎಲ್ಲೋ ತಪ್ಪಾಗಿದೆ ಎಂದು ಗೊತ್ತಾಗುತ್ತದೆ ಡಿಸ್ಪ್ಲೇ ನೋಡಿದಾಗ ತಿಳಿದಿದ್ದು ಟೇರ್ ಪ್ರೆಷರ್ ಲಾಸ್ ಆಗಿದೆ ಎಂದು ಈ ವಾರ್ನಿಂಗ್ ಅವರಿಗೆ ಸಂಪರ್ಕ ಕಟ್ ಆದ ಒಂದು ನಿಮಿಷದ ಒಳಗೆ ತೋರಿಸುತ್ತಿತ್ತು ಕೆಳಗೆ ಕೂತಿದ್ದ ಕ್ಯಾಪ್ಕಾಮ್ ಇದೇ ವಿಚಾರದ ಬಗ್ಗೆ ಮಾತನಾಡಲು ಹೊರಟಿದ್ದರು ಆದರೆ ಅಲ್ಲಿಂದ ಬಂದಿದ್ದ ಉತ್ತರ ಕೇವಲ ರೋಜರ್ ಎಂದು ಅಷ್ಟೇ ಇದಾದ ನಂತರ ಕೊಲಂಬಿಯಾ ವಿಸ್ಫೋಟಗೊಂಡಿತು ಎಂದು ಇಲ್ಲಿವರೆಗೂ ಮಾಹಿತಿ ಇದೆ ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ ಹೀಗೆ ಆಗುತ್ತೆ ಎಂದು ಮುಂಚೆನೇ ನಾಸಾಗೆ ತಿಳಿದಿತ್ತು ಅದು ಸ್ವಲ್ಪ ಸಮಯದ ಮುಂಚೆಯೆಲ್ಲ ಭೂಮಿಯಿಂದ ಲಾಂಚ್ ಆಗುವ ಸಮಯದಲ್ಲಿ ಶಟಲ್ ಲಾಂಚ್ ಆಗುವಾಗ ಶಟಲ್ನಿಂದ ಚಿಕ್ಕ ತುಂಡು ಕಟ್ ಆಗಿ ಲೆಫ್ಟ್ ವಿಂಗ್ ಗೆ ಹೊಡೆದಿತ್ತು ಅದು ಲಾಂಚ್ ಆದ ಎಂಬತ್ತೊಂದು ಸೆಕೆಂಡ್ನಲ್ಲಿ ಇದು ಸುಮಾರು ಅರವತ್ತು ಸೆಂಟಿಮೀಟರ್ ಉದ್ದ ಮತ್ತು ಏಳ್ನೂರ ಐವತ್ತು ಗ್ರಾಮ್ನಷ್ಟು ತೂಕ ಹೊಂದಿತ್ತು ಈ ತುಂಡು ಸುಮಾರು ಏಳ್ನೂರಿಂದ ಒಂಬೈನೂರು ಕಿಲೋಮೀಟರ್ ವೇಗದಲ್ಲಿ ಲೆಫ್ಟ್ ವಿಂಗ್ ಗೆ ಹೊಡೆದಿತು ಸ್ವಲ್ಪ ದಿನಗಳ ನಂತರ ರಿಪೋರ್ಟ್ ಬಂದಿದ್ದು ನಾಸಾದ ನಿರ್ಲಕ್ಷ್ಯದ ಬಗ್ಗೆ ನಾಸಾದ ಹ್ಯೂಮನ್ ಫ್ಲೈಟ್ ಸ್ಪೇಸ್ ಚೀಫ್ ಆದ ವಿಲಿಯಂ ರೆಡ್ಡಿ ಅವರು ಸ್ಯಾಟಲೈಟ್ ಮೂಲಕ ಕೊಲಂಬಿಯಾದ ಲೆಫ್ಟ್ ಆರ್ಮ್ ಫೋಟೋ ತೆಗೆಯಲು ಬಂದ ಲೆಟರ್ ಅನ್ನು ಮಾಡಿದ ಕಾರಣ ಎಲ್ಲ ಅವರ ಮೇಲೆ ಹೋಗಿತು ಇದಾದ ನಂತರ ಇವರು ರಿಸೈನ್ ಮಾಡಿದ್ದರು ಅದೊಂದು ಚಿಕ್ಕ ಡ್ಯಾಮೇಜ್ ಭೂಮಿಯ ಗಾಳಿಯಿಂದ ದೊಡ್ಡದಾಗಿ ಸೆನ್ಸಸ್ಗಳು ಕೆಲಸ ಮಾಡುವುದನ್ನೇ ನಿಲ್ಲಿಸಿದ್ದವು ಆದ್ದರಿಂದ ಆಕಾಶದಲ್ಲೇ ಸ್ಪೇಸ್ ಕ್ರಾಫ್ಟ್ ತುಂಡಾಗಿ ಸುಟ್ಟು ಹೋಯಿತು ನಾಸಾ ಕಲ್ಪನಾ ಚಾವ್ಲಾ ಮತ್ತು ಬಾಕಿ ಕ್ರೂ ಮೆಂಬರ್ಸ್ಗಳ ಹೆಸರನ್ನು ಮಾರ್ಸ್ ಮತ್ತು ಜುಪಿಟರ್ ಹತ್ತಿರ ಇರುವ ಆಸ್ಟ್ರೋಡ್ಸ್ಗೆ ಹೆಸರು ಇಟ್ಟಿದ್ದಾರೆ ವೀಕ್ಷಕರೇ ನನ್ನ ಮಾತು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಧನ್ಯವಾದಗಳು